ಸ್ವಚ್ಛ ಭಾರತ್ ಅಷ್ಟು ಬಿಟ್ಟು ಬೇರೆ ಏನು ಮಾಡಿಲ್ಲ. ನಿಮಗೆ ನಾಚಿಕೆ ಆಗ್ಬೇಕು. ನಾಲಾಯಕ ವ್ಯಕ್ತಿ ಇವರು. ಇವ್ರ ಅಪ್ಪನ ಸತ್ತ ಸಂವಿಧಾನ ಒಬಳಾಪುರ ಮೈನ್ಸ್ ನಾನೇ ಮಾಡಿಸ್ಕೊಟ್ಟು ನಿಮ್ಮನ್ನ ಚೀಮಾರಿ ಹಾಕಿ ನಾನು ಸೋತೋದೆ. ಕಾಮಿಡಿ ಶೋ ಮಾಡಕ್ ಬೇಕು. ಟೈಗರ್ ಅವರು ನಾನು ಹುಟ್ಟಿದ್ದು ಶಿವಾಜಿ ಮಹಾರಾಜರ ವಂಶದಲ್ಲಿ ಅವಕ್ಕೆಲ್ಲ ಅದ್ರದ್ ಬದ್ರಾಗೆಲ್ಲ ಮೆಗಾಫೈಟ್ನಲ್ಲಿ ಬ್ರೇಕ್ ಆದ ನಂತರದಲ್ಲಿಯೂ ಕೂಡ ಸಾಕಷ್ಟು ಪ್ರಶ್ನೆಗಳು ಹಾಗೆ ಉಳ್ಕೊಂಡಿವೆ. ಈ ಬಾರಿ ಮೋದಿ ಅವರ ವಿಚಾರದಲ್ಲಿ ಯಾವ ಪ್ರಶ್ನೆಗಳಿವೆ, ರಾಹುಲ್ ಗಾಂಧಿ ಅಥವಾ ಕಾಂಗ್ರೆಸ್ ಅಂತ ಹೇಳಿದ್ರೆ ಏನೇನು ಪ್ರಶ್ನೆಗಳಿವೆ, ಆ ಪ್ರಶ್ನೆ ನೋಡ್ತಾ ಹೋಗೋಣ. ಬಿಜೆಪಿ ನಾಯಕರು ಹೇಳ್ತಾರೆ ಸರ್, ಬಳ್ಳಾರಿಗೂ ಡಿ ಕೆ ಶಿವಕುಮಾರ್ಗೂ ಏನು ಸಂಬಂಧ, ಡಿ ಕೆ ಶಿವಕುಮಾರ್ ಅವ್ರಿಗೆ ಇಲ್ಲಿ ಏನು ಕೆಲಸ ಅಂತ ಕೇಳ್ತಾರೆ ಬಿಜೆಪಿ ನಾಯಕರು. ಡಿ ಕೆ ಶಿವಕುಮಾರ್ ಅವರು ಬಳ್ಳಾರಿಯಲ್ಲಿ ಅವ್ರ ಬೇಡಿಕೆ ಇಲ್ಲ. ಇವತ್ತು ಮಧು ಬಂಗಾರಪ್ಪ ಅವರು ಶಿವಮೊಗ್ಗ ಕೇಳ್ತಾ ಇದ್ದಾರೆ, ಇವತ್ತು ಮಂಡ್ಯಾಗೆ ಹೋಗ್ತಾ ಇದ್ದಾರೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇವತ್ತು ಇಲ್ಲಿ ಕಾರ್ಖಾನೆ ಏನಾಗಿದೆ ಕೆ ಪಿ ಟಿ ಸಿಯಲ್ಲು, ಅದು ಉದ್ಘಾಟನೆ ಮಾಡಿದಾಗ್ಲಿಂದ ಡಿ ಕೆ ಶಿವಕುಮಾರ್ ಅವರು ಬಳ್ಳಾರಿಗೆ ಬರ್ತಾ ಇದ್ದಾರೆ, ಬಂದು ಇಲ್ಲಿ ಚುನಾವಣೆ ಗೆದ್ದು ತೋರಿಸಿದ್ದಾರೆ. ಹಂಪಿ ಚುನಾವಣೆಯಲ್ಲಿ ನನ್ನ ಬಗ್ಗೆ ಎಷ್ಟು ಭಯ ಇದೆ ನೋಡಿ, ಅವ್ರಿಗೆ ಬರೀ ಅನಿಲ್ ಅವರ ಬಗ್ಗೆ ಮಾತಾಡ್ತೀನಿ. ಪ್ರಧಾನಮಂತ್ರಿ ಮೋದಿ ಅವರು ಒಬ್ಬ ಮೋದಿ ಆಗಿ ಎಲ್ಲ ಜನಕ್ಕೆ ನ್ಯಾಯ ಕೊಡಬೇಕು. ಒಂದು ಕಡೆ ಮುಸ್ಲಿಂ ಸೋಟ್ ಬೇಡ ಅಂತ ಹೇಳ್ತಾರ, ಒಂದು ಕಡೆ ದಲಿತರನ್ನು ಸಂವಿಧಾನ ಸುಡ್ತಾರ, ಒಂಥರ ಜಾತಿ ರಾಜಕಾರಣ ಮಾಡ್ತಾರೆ. ಪ್ರಧಾನಮಂತ್ರಿ ಸರ್ ಇವರು ಮೋದಿ ಚಿತ್ರದುರ್ಗದಲ್ಲಿ ಬಂದಿದ್ದಲ್ಲ, ಹೆಲಿಕಾಪ್ಟರ್ಲಿಂದ ಒಂದು ಬಾಕ್ಸ್ ಬಂತಲ್ಲ, ಅದ್ರ ಏನಂಬದ ಮಾಹಿತಿ ಕೊಟ್ರ? ಬಿಜೆಪಿ ಏನ್ ಮಾಡ್ತದಾರ? ಅದು ಏನ್ ದುಡ್ಡು, ಅದು ಏನ್ ಬಾಕ್ಸ್ ಅಂಬದ ಬಹಿರಂಗ ಚರ್ಚೆ ಮಾಡ್ತದಾರ? ಅದೆಲ್ಲ ದೊಡ್ಡ ಲೀಡರ್ಗಳಲ್ಲಿ ಹಣ ತರಕಾಗೆ ಬಾಕ್ಸ್ ತಂದಿರೋದು. ಬಿಜೆಪಿ ಕುರುವೃದ್ಧರು ಬೆನ್ನೆಲುವಾಗಿ ನಿಂತಹ ಅದ್ವಾನಿ ಅವ್ರನ್ನ ಅಧ್ವಾನ ಮಾಡಿ ಸೈಡ್ಗಿಟ್ಟಿದಾರಲ್ಲ, ಎಂಥ ಬಿಜೆಪಿ ನಾಯಕರು ಸರ್ ಇಂಥವ್ರು? ಅವ್ರ ಪಕ್ಷದಲ್ಲಿ ದೊಡ್ಡವ್ರನ್ನ ನೋಡ್ಕೊಳಕ್ ಆಗ್ತಾ ಇಲ್ಲ, ಇನ್ನು ನಮ್ಮ ಸಾಮಾನ್ಯ ಜನ ಯಾವ ತರ ನೋಡ್ಕೊಂತಾರೆ? ಮೋದಿ ಎಲ್ಲಿದ್ದಾನೆ? ಬಡವ್ರಿಗೆ ಏನ್ ಸಹಾಯ ಮಾಡಿದ್ದಾರೆ? ಬ್ರಿಟಿಷ್ ಅವರು 300 ವರ್ಷ ಆಳಿದ್ರು, ಅವತ್ತು ಬಿಜೆಪಿ ಎಲ್ಲಿತ್ತು? ಅವತ್ತು ಆ ಕಾಂಗ್ರೆಸ್ ಇಲ್ಲ ಅಂತಂದ್ರೆ ಈ ಬಿಜೆಪಿ ಇಲ್ಲ, ಯಾರಿಲ್ಲ. ಅವರು ಒಂದು ಬಾಕ್ಸ್ ಬಗ್ಗೆ ಮಾತಾಡಿದ್ರು, ಬಾಕ್ಸ್ ಬಗ್ಗೆ ಮಾತಾಡಿದ್ರು. ಇದ್ರ ಬಗ್ಗೆ ಎಲೆಕ್ಷನ್ ಕಮಿಷನರ್ ಕೂಡ ಕ್ಲಿಯರೆನ್ಸ್ ಕೊಟ್ಟಿದೆ. ಅದರಲ್ಲಿ ಅವ್ರದ್ದು ಟೆಲಿಪ್ರಿಂಟರ್ ಇದೆ, ಅದು ನಾವು ಗಂಗಾವತಿಯಲ್ಲಿ ನೋಡ್ತೀವಿ, ಅಲ್ಲಿ ನೋಡ್ತೀವಿ. ಅದ್ರ ಹಿಡ್ಕೊಂಬರ್ತಾರೆ ಇವರು. ಸುಳ್ಳು ಸುಳ್ಳು ವಿಷಯ ಹೇಳ್ಬಾರ್ದು. ಭಾರತ ರತ್ನ ಬಿಟ್ಟು ಕೊಟ್ಟವರು ಭಾರತೀಯ ಜನತಾ ಪಾರ್ಟಿಯವರು. ಇವತ್ತು ದಲಿತರಿಗೆ ರಾಷ್ಟ್ರಪತಿ ಮಾಡಿದರು, ರಾಮನಾಥ್ ಕೋವಿಂದ್ ಅವರಿಗೆ. ಇಂತಹ ಒಂದು ಪಕ್ಷ ದಲಿತರ ಬಗ್ಗೆ ನಿಂತರೆಲ್ಲ ಕಾಂಗ್ರೆಸ್ನವರು ಮಾತಾಡ್ತಾರೆ ಲೋಕಸಭೆ ಆದ ನಂತರ. ಈ 2-3 ಶಾಸಕರು ನಮ್ಮ ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆ ಆಗ್ತಾರೆ. ಈ ಸಮ್ಮಿಶ್ರ ಸರ್ಕಾರ ಉಳಿಯಲ್ಲ. ಈ ಸಮ್ಮಿಶ್ರ ಸರ್ಕಾರ ಲೋಕಸಭೆ ಆದ ಚುನಾವಣೆ ಆದ ನಂತರ ಪತನ ಆಗಿ ಮತ್ತೆ ನಾವು ಬಿಜೆಪಿ ಅಧಿಕಾರಕ್ಕೆ ಬರ್ತೇವೆ. ಬಿಜೆಪಿಯ ಮೋದಿ ಹಳೆಯನ್ನು ಮತ್ತೆ ದೇಶದಲ್ಲಿ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತಾರೆ ಅಂತೇಳಿ ಬಹಿರಂಗವಾಗಿ ಸುಷ್ಮಾ ಸ್ವರಾಜ್ ಅವರು ನಮ್ಮ ಬಳ್ಳಾರಿ ಮಗಳು ಅಂತ ನಾವು ತೀರ್ಮಾನಿಸಿದ್ದೇವೆ. ಅವತ್ತು ಯಾರು ಅವ್ರು ಯಾವಾಗಲೂ ನಮ್ಮ ಮನೆ ಮಗಳೇ, ಅವ್ರನ್ನ ನಾವು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಿಮ್ಮ ಸೋನಿಯಾ ಗಾಂಧಿ ಅವ್ರು ಏನು ಮಾಡಿದ್ರು ಸರ್? ಗೆದ್ರು, ರಾಜೀನಾಮೆ ಡೆಲ್ಲಿಯಿಂದ ನಮಗೆ ಕಳಿಸಿದ್ರು. ಅದು ಎಲ್ಲಿದೆ ನ್ಯಾಯ? ಇಲ್ಲಿವರೆಗೂ ಬಳ್ಳಾರಿಗೆ ಅವರು ಯಾವ ಕಡೆ ಬಳ್ಳಾರಿ ಇದೆ ಅಂತ ತಿರುಗಿ ಸಹಿತ ನೋಡಿಲ್ಲ. ಕೆಳಗ ಮಟ್ಟೆಯಿಂದ ಬಂದವರನ್ನು ಮೇಲೆ ತರುತ್ತೇವೆ. ಅದೇ ರೀತಿ ಇವರ ಕುಟುಂಬ ರಾಜಕಾರಣ ಅಲ್ಲ ಸರ್. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹೋಗು ಇದ್ರು ಹೋಗು ಇದಾರೆ ಅಂತಾರಲ್ಲ, ಅವರಲ್ಲಿ ನಾಯಕರಿಲ್ಲ ಸರ್. ಬಳ್ಳಾರಿಯಲ್ಲಿ ಸೋಮಶೇಖರ್ ಸರ್ ಶ್ರೀರಾಮಣ್ಣ ಮಾಡಿದ ಕಾರ್ಯಕ್ರಮಗಳು ಇವ್ರು ಏನನ್ನು ಮಾಡ್ಯಾರ? ಇವತ್ತು ನಮ್ಮ ರೋಡ್ಗಳು ಆಗಲಿ ಏನಾಗಲಿ ಅಭಿವೃದ್ಧಿ ಕಾರ್ಯಕ್ರಮ ಸೋಮಶೇಖರ್ ಸರ್ ಶ್ರೀರಾಮಣ್ಣ ಮಾಡಿರೋದು. ಇವ್ರು ಯಾರು ಬಳ್ಳಾರಿಗೆ ಬಂದಿಲ್ಲ. ಗಂಡ ಹೆಂಡತಿ ಬೇರೆ ಬೇರೆ ಪಾರ್ಟಿ ಇದ್ರೆ ಸಮಸ್ಯೆ ಇಲ್ವಾ ನಿಮಗೆ? ಸರ್ ನಮಗೆ ಅದೇ ಸಮಸ್ಯೆ ಅಲ್ಲ, ಇಲ್ಲಿ ಬಳ್ಳಾರಿ ಜನರಿಗೆ ಬೇಕಾಗಿರೋದು ಪಾರ್ಲಿಮೆಂಟ್ನಲ್ಲಿ ದೊನೆ ಎತ್ತೋರು ಬೇಕಾಗಿದೆ. ಈ ದೇವೇಂದ್ರಪ್ಪನವರು 7ನೇ ತರಗತಿ ಓದಿದ್ದಾರೆ, ಅದೇ ಉಗ್ರಪ್ಪನವರು BA LLB ಓದಿದ್ದಾರೆ, ವಿದ್ಯಾವಂತರಿದ್ದಾರೆ, ಬುದ್ಧವಂತರಿದ್ದಾರೆ, ಸುಮಾರು 40 ವರ್ಷದ ರಾಜಕೀಯ ಅನುಭವ ಇದೆ ಅವರಿಗೆ. ಇವ್ರ ತಲೆ ಅಭ್ಯರ್ಥಿ ಇಲ್ಲ ಅಂತ ನಮ್ಮ ಪಾರ್ಟಿ ಕ್ಯಾಂಡಿಡೇಟ್ನ ಇಂಪೋರ್ಟ್ ಮಾಡಿದ್ರು. ಬಳ್ಳಾರಿ ಮೇಲೆ ಜಾರಕಿಹೊಳಿ ಅವ್ರ ಪ್ರಭಾವ ಇದೆ ಈ ಬಾರಿ ಸರ್? ದೇವೇಂದ್ರಪ್ಪ ಅವರಿಗೆ ಈ ಜಿಲ್ಲೆ ಪರಿಚಯ ಮಾಡೋದ್ರೊಳಗೆ ಚುನಾವಣೆ ಮುಗಿದೋಗ್ಬಿಟ್ಟಿರ್ತದೆ. ಈಗ ಎಲೆಕ್ಷನ್ ಮುಗಿದ್ರೊಳಗೆ 23 ಕೌಂಟಿಂಗ್ ದಿವಸ ನೋಡಿ ನೀವ್ ಹೆಂಗಿರುತ್ತೆ ಅನ್ನೋದು. ದೇವೇಂದ್ರಪ್ಪ 50-70,000 ಮೆಜಾರಿಟಿ ಅಲ್ಲಿ ಗೆಲ್ತಾರೆ. ಅವ್ರು ಪ್ರತಿ ಸತ್ಲೆ ಅವ್ರ ತಲೆ 50,000, 1,00,000, 2,00,000 ಹೇಳದವ್ರು. ನಾವು ಯಾವಾಗ್ಲೂ 1 ಓಟ್ಲಿಂದ ಗೆಲ್ತೀವಿ ಅಂತ ಹೇಳ್ತೀವಿ. ಜನ ಗುಳೆ ಹೋಗ್ತಾ ಇದ್ದಾರೆ ಈ ಪರಿಸ್ಥಿತಿಗೆ, ಯಾರು ಕಾರಣ ಇವತ್ತು? ಅವ್ರು ಹೇಳೋದು ಕರೆಕ್ಟು, ಅನಿಲ್ ಆಡೋರೇ ಕಾರಣ ಅಂತ ಅವ್ರು ಹೇಳೋದು ಕರೆಕ್ಟು. ಯಾಕಂದ್ರೆ ಓಬಳಾಪುರ ಮೈನ್ಸ್ ನಾನೇ ಮಾಡಿಸ್ಕೊಟ್ಟಿದ್ದೆ. ಕಾಂಗ್ರೆಸ್ನವರು ಮಾಡಿದ್ದಂಥ ಪಾಪ ಅದು. 10 ಲಕ್ಷ ಜನ ನಿರುದ್ಯೋಗಿಗಳಾಗಿದ್ದಾರೆ ಇವತ್ತು. ಅಂತ ಇದು ಪರಿಸ್ಥಿತಿಯಲ್ಲಿ ಇವತ್ತು ನಾವು ಬಳ್ಳಾರಿ ಜನರು ಗುಳೆ ಹೋಗೋ ಪರಿಸ್ಥಿತಿ ತಂದಿದ್ದಾರೆ. 3 ಜಿಲ್ಲೆಯ ಮುಖ್ಯಮಂತ್ರಿ ಬರೀ ತಂದೆ ಮಗ ಮೊಮ್ಮಗ, ಅವ್ರು ಅಷ್ಟು ಜನಕ್ಕೆ ಚಿಂತೆ ಬಿಟ್ರೆ ಇನ್ಯಾರು ಚಿಂತೆ ಇಲ್ಲ ಅಂತ.
ರಾಜ್ಯದ ಜನರ ಕಷ್ಟಗಳನ್ನು ನಿವಾರಿಸಲು ಮುಖ್ಯಮಂತ್ರಿ ಆಗಿದ್ದಾರೆ. ಹೊತ್ತು ಮೂರು ಜಿಲ್ಲೆಯ ಮುಖ್ಯಮಂತ್ರಿ ಅಲ್ಲ ಅವರು. ಈ ರಾಜ್ಯದ 6 ಕೋಟಿ ಜನಾಂಗದ ಆಶೀರ್ವಾದದಿಂದ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅದೇ ರೀತಿ ಈ ರಾಜ್ಯದ 6 ಕೋಟಿ ಜನರ ಕೆಲಸವನ್ನು ಮಾಡಲು ರೆಡಿ ಇದ್ದಾರೆ ಕುಮಾರಣ್ಣ ಅವರು. 10 ಲಕ್ಷ ಜನರ ಕೆಲಸನ ಯಾರು ಕೊಡಿಸ್ಬೇಕು ಅಂತ. ಕಳೆದ ಚುನಾವಣೆಯಲ್ಲಿ ಮೋದಿ ಬಂದು ನಾಚಿಕಿಲ್ದಂಗೆ ಮಾತಾಡ್ತಾನಲ್ಲ ಮೋದಿ, ಇಲ್ಲಿ ನೀವು ರಾಜ್ಯ ಸರ್ಕಾರ ಉಳಿತಕ್ಕಾಗಿಲ್ಲ ಅಂತ ಹೇಳ್ತಾನಲ್ಲ ತುಂಗಭದ್ರಾ ಡ್ಯಾಮ್ ಅಲ್ಲಿ. ಅಲ್ಲ ಮೋದಿ, ನೀನ್ ಪ್ರಧಾನ ಮಂತ್ರಿ ಆಗಿದ್ದೆ, ನಿನಗೆ ನಾಚಿಕಿಲ್ಲ, ನೀನು ಉಳಿತಕ್ಕಾಗಿಲ್ಲನ? ಇದು ಕರ್ನಾಟಕಕ್ಕೊಂದೇ ಸಂಬಂಧಪಟ್ಟಿಲ್ಲ ತುಂಗಭದ್ರಾ ಡ್ಯಾಮು, ಆಂಧ್ರ ಕರ್ನಾಟಕ ತೆಲಂಗಾಣಕ್ಕೆ ಸಂಬಂಧಪಟ್ಟಿದ್ದು. ನೀನ್ ಉಳಿತಿದ್ರೆ 3 ಸ್ಟೇಟ್ ಕೂಡ ನೀನ್ ನೀರು ಆಗ್ತಿದ್ದೆ. ನೀನ್ ನೀರು ಅಲ್ಲ, ಇವತ್ತು ನೀನ್ ಜೀರೋ. ಇಲ್ಲಿವರೆಗೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಂದ ಆಗಿರ್ತಕ್ಕಂತಹ ಕೆಲಸ ಕಾರ್ಯಗಳ ಬಗ್ಗೆ ನಾವು ಹೇಳ್ಬೇಕಾದ್ರೆ, ದಯವಿಟ್ಟು ತುಂಗಭದ್ರಾ, ಇವತ್ತು ಬಳ್ಳಾರಿ ಜಿಲ್ಲೆ ತುಂಗಭದ್ರ ಜಲಾಶಯ 133 ಟಿಎಂಸಿ ಕೆಪಾಸಿಟಿ ಇದ್ದದ್ದು 33 ಟಿಎಂಸಿ ಉಳಿತುಂಬಿದೆ. ಅಲ್ಲಿ ಆ ಉಳು ತೆಗೆದ್ರೆ ಮಾತ್ರ ಇವತ್ತಿನ 3 ಜಿಲ್ಲೆಗಳು ಬದುಕತಕ್ಕಂತ ಒಂದು ಸ್ಥಿತಿಗತಿಗಳಿದ್ದಾವೆ. ಅದಕ್ಕೆ ಲೋಕಸಭೆಯ ಅಭ್ಯರ್ಥಿಗಳು ಹೆಚ್ಚಿನ ಆದ್ಯತೆ ನೀಡತಕ್ಕಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕಾಗಿದೆ. ಅದೇ ರೀತಿಯಾಗಿ ಇವತ್ತು ಗಣಿ ಸಂಪತ್ತು ಭಾರತ ದೇಶದಲ್ಲೇ ಏಷ್ಯಾದಲ್ಲೇ ಅತ್ಯಂತ ಉತ್ಪನ್ನ ಆಗಿರ್ತಕ್ಕಂಥ ಗಣಿ ಸಂಪತ್ತು ಐತೆ. ಅದರ ಪ್ರಯೋಜನ ಸಾರ್ವಜನಿಕವಾಗಿ ಪಡಿಬೇಕು ಹೊರತು ಕೇವಲ ಕೆಲವೇ ಜನಗಳಿಗೆ ಒಂದು ಪ್ರಯತ್ನ ಆಗ್ತಾ ಐತೆ. ಆಮೇಲೆ ಉದ್ಯೋಗ ಅವಕಾಶಗಳು, ಇವತ್ತು ಗಣಿಯಿಂದ ಕೂಡ ಸಾಕಷ್ಟು ಕಾರ್ಖಾನೆಗಳನ್ನು ನಿರ್ಮಾಣ ಮಾಡೋದ್ರ ಮುಖಾಂತರ ರೈತರ ಮಕ್ಕಳಿಗೆ ಉದ್ಯೋಗ ಅವಕಾಶಗಳು ನೀಡತಕ್ಕಂಥ ವ್ಯಕ್ತಿಗೆ ನಾವೆಲ್ಲರೂ ಕೂಡ ರೈತರೆಲ್ಲ ಆಲೋಚನೆ ಮಾಡ್ಕೊಂಡು ಉತ್ತಮವಾಗಿರ್ತಕ್ಕಂಥ ಅಭ್ಯರ್ಥಿನ ಆಯ್ಕೆ ಮಾಡೋದ್ರಲ್ಲಿ ನಾವು ಆಲೋಚನೆ ಮಾಡ್ತಿದ್ದೀವಿ. ಕುಮಾರಸ್ವಾಮಿ ಅವರೇ, ರೈತರು ಸಾಲ ಮನ್ನಾ ಮಾಡಿಲ್ಲ, ಆಮೇಲೆ 4 ಬರೀ ನಿಮ್ಮ ಕುಟುಂಬ ರಾಜಕಾರಣ ನೋಡ್ತಿರಲ್ರಿ, 4-5 ಜಿಲ್ಲೆಗೆ ಬರೀ ಸೀಮಿತ ಬಿಟ್ರಿ ಚುನಾವಣೆ ಮಾಡಕ್. ನೀವು ಎಲ್ಲಿ ನೀವು ಕಷ್ಟ ಸುಖ ಕೇಳ್ತೀರಿ? ಇಡೀ ಕರ್ನಾಟಕ ರಾಜ್ಯದ ಜನತೆ ನಿಮ್ಮನ್ನ ಚೀಮಾರಿ ಹಾಕಿ, ಇಡೀ ರಾಜ್ಯದ ಜನತೆ ನಿಮ್ಮನ್ನ ನೋಡ್ತಾ ಇದ್ರೆ 4-5 ಜಿಲ್ಲೆಗೆ ಬರೀ ಸೀಮಿತ ಆಗಿದ್ರಿ. ನೇರ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅವರು 555 ಸಿಗರೇಟ್ ತರೋದಕ್ಕೆ ಇಂಡಿಯನ್ ಏರ್ಫೋರ್ಸ್ ಪ್ಲೇನ 200 ಕಿಲೋಮೀಟರ್ ಕಳಿಸಿದ್ರು. ನಮ್ಮ ಮೋದಿ ಅವರು ಕಟ್ಟ ಕಡೆ ಹಳ್ಳಿಗೆ ಎಲೆಕ್ಟ್ರಿಸಿಟಿ ಕೊಡಕ್ಕೆ ಹೆಲಿಕಾಪ್ಟರ್ ಅಲ್ಲಿ ಪೋಲ್ ತಗೊಂಡೋಗಿ ಅಲ್ಲಿ ನಿಲ್ಲಿಸಿದ್ದಾರೆ. ಆದರೆ ಅವ್ರು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಎಲ್ಲ ನಾಯಕರನ್ನ ನಿಮ್ಮನ್ನ ಮತ್ತಷ್ಟು ಮಾತನಾಡಿಸ್ಲಿಕ್ಕಿದೆ, ಒಂದು ಬ್ರೇಕ್ ಆದ್ಮೇಲೆ ಮಾತಾಡಿಸ್ತೀನಿ. ಅರೇ ಸ್ವಚ್ಛ ಭಾರತ್ ಅಷ್ಟು ಬಿಟ್ಟು ಬೇರೆ ಏನು ಮಾಡಿಲ್ಲ. ನಿಮಗೆ ನಾಚಿಕೆ ಆಗ್ಬೇಕು. ಇವ್ರ ಅಪ್ಪನ ಸತ್ತ ಸಂವಿಧಾನ ಓಬಳಾಪುರ ಮೈನ್ಸ್ ನಾನೇ ಮಾಡಿಸ್ಕೊಟ್ಟು ನಿಮ್ಮನ್ನ ಚೀಮಾರಿ ಹಾಕಿ ನಾನು ಸೋತೋದೆ. ಕಾಮಿಡಿ ಶೋ ಮಾಡಬೇಕು. ಟೈಗರ್ ಅವರು, ನಾನು ಹುಟ್ಟಿದ್ದು ಶಿವಾಜಿ ಮಹಾರಾಜರ ವಂಶದಲ್ಲಿ, ಅವಕ್ಕೆಲ್ಲ ಅದ್ರದ್ದು ಬದ್ರಾಗೆಲ್ಲ